ನಮಸ್ಕಾರ ಸ್ನೇಹಿತರೆ, ನಮ್ಮ ಟೆರೆಸ್ ಗಾರ್ಡನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವೊಂದು ಪಾಟ್ನ ರೆಡಿ ಮಾಡೋಕ್ಕೆ ಹೋಗ್ತಾ ಇದ್ವಿ. ಹಸುವಿನ ಗೊಬ್ಬರ ಹಾಕಿ ಅದನ್ನು ರೆಡಿ ಮಾಡಿಬಿಟ್ಟು ಅದಕ್ಕೆ ಬೀಜ ಹಾಕೋದಕ್ಕೆ ಹೋಗ್ತಾ ಇದೀವಿ. ಅದನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ನಾವು ತಂದಿದ್ದಂಥ ಹಸುವಿನ ಗೊಬ್ಬರ ಮಾಗಿದೆ ನೋಡಿ, ಈ ಥರ ಮಾಗಿದೆ. ಇದನ್ನು ಈ ಇದು ಹಸುವಿನ ಗೊಬ್ಬರ ಮಾಗಿದೆ. ಇದನ್ನು ನಾವು ಇವತ್ತು ಈ ಕಡೆ ಒಂದು ಪಾರ್ಟ್ ಇದೆ, ಇದು ಈ ಪಾರ್ಟಿಗೆ ಹಾಕ್ಬಿಟ್ಟು ಅದ ಮಾಡಿ ಬೀಜ ಹಾಕೋದಕ್ಕೆ ಪ್ಲಾನ್ ಮಾಡಿದ್ವಿ. ಫಸ್ಟು ಈ ಥರ ಗೊಬ್ಬರನ ಸ್ವಲ್ಪ ಹಾಕ್ಕೊಂತ ಇದ್ದೀವಿ. ಗೊಬ್ಬರ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಮಣ್ಣಿನ ಜೊತೆಗೆ. ಎರೆಹುಳುಗಳು ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ. ತುಂಬಾ ಎರೆಹುಳು ಇದೆ ಇದರಲ್ಲಿ. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಬೀಜ ಹಾಕೋದಕ್ಕಿಂತ ಮೊದಲು ಒಂದು ಎರಡು ದಿನ ಬಿಟ್ಟರೆ ಒಳ್ಳೆಯದು, ಸ್ವಲ್ಪ ಡ್ರೈ ಆಗೋದಕ್ಕೆ ಅಥವಾ ಮಿಕ್ಸ್ ಇನ್ನೊಂದು ಸಲ ಮಿಕ್ಸ್ ಮಾಡಿ ಹಾಕಿದರೆ ಒಳ್ಳೆಯದು. ನಾವು ಇವತ್ತೇ ಬೀಜ ಹಾಕೋಣ ಅಂತ ಇದ್ದೀವಿ. ಇಷ್ಟು ರೆಡಿ ಮಾಡಿದರೆ ಆಯಿತು. ನೋಡಿ ಎಷ್ಟು ಎರೆಹುಳ ಇದೆ ಅಂತೇಳಿ, ಎಷ್ಟು ದೊಡ್ಡದಿದೆ ಅಂತೇಳಿ. ಇದು ಲಾಂಗ್ ಬೀನ್ಸ್ ಬೀಜ. ಬೀಜ ನೀವು ಹಾಕ್ಬೇಕಾದ್ರೆ ಎರಡು ಅಥವಾ ಮೂರು ಬೀಜ ಒಂದೊಂದು ಜಾಗದಲ್ಲಿ ಹಾಕಿದ್ರೆ ಸಾಕು. ಈ ತರ ಸ್ವಲ್ಪ ಗುಣಿ ಮಾಡಿಬಿಟ್ಟು ಹಾಕ್ಬಿಟ್ಟು ಈ ತರ ಮಣ್ಣು ಮುಚ್ಚಬೇಕು ನೋಡಿ. ಈ ತರ ಅಲ್ಲಲ್ಲೇ ಒಂದು ಹತ್ತು ಕಡೆ ಹಾಕ್ತೀನಿ ಇದನ್ನ. ಕೈಲಿ ಹಿಡ್ಕಂತೀಯ ನೋಡಿ, ಇಲ್ಲೂ ಹಾಕ್ತಾ ಇದ್ದೀನಿ. ನನ್ನ ಮಗ ಅವಾಗವಾಗ ಮಾತಾಡ್ತಿದ್ದಾನೆ. ಹಾಕಾಯ್ತು ಈ ಬೀಜ ಇಷ್ಟೇನೆ. ಒಂದು 5-6 ಡೇಸಲ್ಲಿ ಇದು ಮೊಳಕೆ ಹೊಡೆದು ಗಿಡ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಆಲ್ಮೋಸ್ಟ್ 3-4 ಮಂತ್ಸ್ ಬೆಳೆ, ತುಂಬ ಚೆನ್ನಾಗಿ ಕಾಯಿ ಬಿಡುತ್ತೆ. ಇದರ ಗ್ರೋತ್ನ ನಾನು ತೋರಿಸ್ತಾ ಇರ್ತೀನಿ ನಿಮಗೆ. ಈ ಗಿಡದ ಬೆಳವಣಿಗೆದು ಅಪ್ಡೇಟ್ಸ್ನ ನಾನು ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ ನೀವು ನನ್ನ ವೀಡಿಯೋಸ್ನ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.